ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ವರಂಡರೇಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮೈ ನೇಮ್ ಇಸ್ ವಿದ್ಯಾ ಕೌಜಿ. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಟೀಚ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್. ಇನ್ ದ್ಯಾಟ್ ಪಾಯಿಂಟ್ ದ ಟುಡೇಸ್ ಟಾಪಿಕ್ ಈಸ್ ಏಜಸ್. ಸೊ ಆಲ್ರೆಡಿ ವಿ ಆರ್ ಡನ್ ವಿತ್ ದ ಫಸ್ಟ್ ಕ್ಲಾಸ್. ಇನ್ ದ್ಯಾಟ್ ಫಸ್ಟ್ ಕ್ಲಾಸ್ ಸೊ ಈ ಲರ್ನ್ ಅಬೌಟ್ ಬೇಸಿಕ್ ಥಿಂಗ್ಸ್ ಆಫ್ ಏಜಸ್ ಆ್ಯಂಡ್ ದ ಬೇಸಿಕ್ ಕ್ವಶನ್ಸ್ ಆಫ್ ಏಜಸ್. ಸೊ ಏಜಸ್ ಬಗ್ಗೆ ನಾವೆಲ್ಲ ಬೇಸಿಕ್ ಕ್ವಶನ್ಸನ್ನ ಕಲ್ತಿದ್ದೀವಿ ಫಸ್ಟ್ ಕ್ಲಾಸಲ್ಲಿ. ಸೊ ಯಾರ್ಯಾರು ಫಸ್ಟ್ ಕ್ಲಾಸ್ ಅಟೆಂಡ್ ಆಗಿಲ್ಲಲ್ಲ, ಸೊ ಫಸ್ಟ್ ಕ್ಲಾಸ್ ನೋಡಿ ಈ ಕ್ಲಾಸನ್ನು ಅಟೆಂಡ್ ಮಾಡಿ. ವೈ? ಬಿಕಾಸ್ ಫಸ್ಟ್ ಕ್ಲಾಸ್ ನೋಡಿಲ್ಲ ಅಂದರೆ ಏನೂ ಅರ್ಥ ಆಗಲ್ಲ ಅಂತಲ್ಲ, ಬಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ. ಸೊ ಬೇಸಿಕ್ ಕ್ಲಿಯರ್ ಇಲ್ಲ ಅಂದರೆ ನಿಮಗೆ ಥ್ರೋಟ್ ದ ಕಾನ್ಸೆಪ್ಟ್ ನಿಮಗೆ ಕನ್ಫ್ಯೂಷನ್ ಎಲ್ಲ ಇರ್ತೀರ. ಸೊ ದಟ್ಸ್ ವೈ ಫಸ್ಟ್ ಕ್ಲಾಸ್ ನೋಡಿ ಈ ಕ್ಲಾಸ್ ಅಟೆಂಡ್ ಮಾಡಿ. ಆ್ಯಂಡ್ ದೆನ್ ಫಸ್ಟ್ ಕ್ಲಾಸಲ್ಲಿ ನಾವು ಏನೇನು ಮಾಡಿದ್ವಿ, ಬೇಸಿಕ್ ಥಿಂಗ್ಸ್ ಅಂದರೆ ಏನೇನು ಬೇಸಿಕ್ ಥಿಂಗ್ಸ್ ನೆಸಸರಿ ಇದೆ ಏಜಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಆ್ಯಂಡ್ ವಾಟ್ ಆರ್ ದ ಪ್ರಿಲಿಮ್ಸ್ ಕ್ವಶನ್ಸ್ ಮೀನ್ಸ್ ಸಿಂಪಲ್ ಕ್ವಶನ್ಸ್ ಯಾವ ಥರ ಇರುತ್ತೆ ಅಂತ ನೋಡಿದ್ವಿ. ಸೊ ಈ ಕ್ಲಾಸಲ್ಲಿ ನಾವು ಏನು ಮಾಡೋಣ, ಮಾಡರೇಟ್ ಲೆವೆಲ್ ಕ್ವಶನ್ಸ್ ಆ್ಯಂಡ್ ದೆನ್ ಡಿಫಿಕಲ್ಟ್ ಲೆವೆಲ್. ಸೊ ಡಿಫಿಕಲ್ಟ್ ಮೀನ್ಸ್ ನಾಟ್ ಕಂಪ್ಲೀಟ್ಲಿ ಡಿಫಿಕಲ್ಟ್, ಜಸ್ಟ್ ನೆಕ್ಸ್ಟ್ ಸ್ಟೆಪ್ ಆಫ್ ಮಾಡರೇಟ್ ಕ್ವಶನ್ಸ್. ಸೊ ಆ ಥರ ಕ್ವಶನ್ಸ್ ಹೇಗಿರುತ್ತೆ, ಅದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ಬೋದು ಅನ್ನೋ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಸಿ ಫಸ್ಟ್ ನಮಗೆ ಫಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ, ಪ್ರೆಸೆಂಟ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಥ್ರೀ ಮೇಜರ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಫಾರ್ ಬೇಸಿಕ್ಸ್. ಓಕೆ, ಬಟ್ ಈ ಕ್ಲಾಸಲ್ಲಿ ನಮಗೆ ಬೇಸಿಕ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇವೆರಡು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಲಾಸ್ ಮಾಡೋಕ್ಕೆ ನಮಗೆ ಏನು ಬೇಸಿಕ್ ಇದೆಯಲ್ಲ ಇಂಪಾರ್ಟೆಂಟು, ಇದೆರಡು ಪಾಯಿಂಟ್ಸ್ ನಮಗೆ ಗೊತ್ತಿದ್ರೆ ನಾವು ಬೇಸಿಕ್ಕನ್ನು ಆರಾಮಾಗಿ ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸಿ ಫಾದರ್ ಏಜ್ ಈಸ್ ಟ್ವೈಸ್ ದ ಏಜ್ ಆಫ್ ಹಿಸ್ ಸನ್. ಟ್ವೈಸ್ ಏಜ್, ಸಪೋಸ್ ದಿಸ್ ಈಸ್ ಫಾದರ್ ಆ್ಯಂಡ್ ಹಿಯರ್ ಇಟ್ ಈಸ್ ಸನ್. ಸಪೋಸ್ ನಾವು ಸನ್ನನ್ನ ಎಕ್ಸ್ ಅಂತ ತಗೊಂಡ್ರೆ ಫಾದರ್ ಏಜ್ ಏನಾಗುತ್ತೆ, ಟ್ವೈಸ್ ಅಂದರೆ ಎರಡರಷ್ಟು, ಟೂ ಟೈಮ್ಸ್ ಆಫ್ ಹಿಸ್ ಸನ್ ಏಜ್. ಓಕೆ, ಡೋಂಟ್ ಕನ್ಫ್ಯೂಸ್ ವಿತ್ ಟ್ವೈಸ್ ಮೋರ್ ದೆನ್ ಟೂ ಟೈಮ್ಸ್, ಥ್ರೈಸ್ ಮೋರ್ ದೆನ್ ತ್ರೀ ಟೈಮ್ಸ್. ಟ್ವೈಸ್ ಅಂತಂದ್ರೆ ಎರಡು ಪಟ್ಟು, ಥ್ರೈಸ್ ಅಂದರೆ ಮೂರು ಪಟ್ಟು, ಅಂದರೆ ಮೂರರಷ್ಟು ಜಾಸ್ತಿ ಇರುತ್ತೆ ಅಂದಂಗೆ. ಅದೇ ನಿಮಗೆ ಟೂ ಟೈಮ್ಸ್ ಮೋರ್ ಅಂದರೆ ಟೂ ಪ್ಲಸ್, ಎರಡು ಇಯರ್ ಜಾಸ್ತಿ ಅಂದಂಗೆ, ಎರಡು ವರ್ಷ ಜಾಸ್ತಿ. ಸಪೋಸ್ ಸನ್ನದ್ದು ಟೂ ಇಯರ್ಸ್ ಇದ್ದರೆ ಫಾದರ್ ಫೋರ್ ಇಯರ್ಸ್. ತ್ರೀ ಟೈಮ್ಸ್ ಮೋರ್ ಅಂದರೆ ಸನ್ ಎಕ್ಸ್ ಇದ್ದರೆ ಎಕ್ಸ್ ಪ್ಲಸ್ ತ್ರೀ ಆ ಥರ. ಸಿ ಫಾದರ್ ಈಸ್ ಏಜ್ಡ್ ಟೂ ಟೈಮ್ಸ್ ಮೋರ್ ದ್ಯಾನ್ ಹಿಸ್ ಸನ್. ಸಿ ಫಾರ್ ದಿಸ್ ಫಾದರ್ ಆ್ಯಂಡ್ ಸನ್, ಸನ್ ಸಪೋಸ್ ಇಟ್ ಈಸ್ ಎಕ್ಸ್, ಬಟ್ ಫಾದರ್ ಏನಾಗಿರ್ತಾರೆ, ಟೂ ಪ್ಲಸ್ ಎಕ್ಸ್ ಅಂದರೆ ಇವರುಕಿನ ಎರಡು ವರ್ಷ ನಮಗೆ ದೊಡ್ಡವರಿರ್ತಾರೆ, ಇವ್ರಕಿನ ಎರಡು ವರ್ಷ. ಟೂ ಟೈಮ್ಸ್ ಮೋರ್ ಆ್ಯಂಡ್ ಟೂ ಟೈಮ್ಸ್ ಲೆಸ್, ಟೂ ಟೈಮ್ಸ್ ಮೋರ್ ಅಂದರೆ ಪ್ಲಸ್ ಟೂ, ಟೂ ಟೈಮ್ಸ್ ಲೆಸ್ ಅಂದರೆ ಮೈನಸ್ ಟೂ, ಬಟ್ ಟೂ ಟೈಮ್ಸ್ ಅಂತಂದರೆ ಎರಡರಷ್ಟು, ಟೂ ಎಕ್ಸ್. ಓಕೆ, ದಿಸ್ ಈಸ್ ದ ಬೇಸಿಕ್ ಫಾರ್ ದಿಸ್ ಕ್ಲಾಸ್, ಅಂದರೆ ಇಷ್ಟು ಬೇಸಿಕ್ ನಮಗೆ ಗೊತ್ತಿರಬೇಕು. ಓಕೆ, ಕ್ವಶನ್ಸನ್ನು ನೋಡೋಣ ಯಾವ ಥರ ಬರುತ್ತೆ ಅಂತ. ದ ಪ್ರೆಸೆಂಟ್ ಏಜ್ ಆಫ್ ಬಾಯ್ ಆಪ್ಟೇನ್ಡ್ ಬೈ ಟೂ ಟೈಮ್ಸ್ ಹೀಸ್ ಏಜ್ ಆಫ್ಟರ್ ಟೂ ಇಯರ್ಸ್ ಸಬ್ಟ್ರಾಕ್ಟೆಡ್ ಬೈ ಟೂ ಟೈಮ್ಸ್ ಹೀಸ್ ಏಜ್ ಬಿಫೋರ್ ಟೂ ಇಯರ್ಸ್. ಸೊ ಫೈಂಡ್ ಈಸ್ ಪ್ರೆಸೆಂಟ್ ಏಜ್, ಡೋಂಟ್ ಗೆಟ್ ಕನ್ಫ್ಯೂಸ್, ಜಸ್ಟ್ ರೀಡ್ ದ ಕ್ವಶನ್ ಲೈನ್ ಬೈ ಲೈನ್. ಓಕೆ, ಸಿ ದ ಪ್ರೆಸೆಂಟ್ ಏಜ್ ಆಫ್ ಅ ಬಾಯ್, ಪ್ರೆಸೆಂಟ್ ಏಜ್ ಏನು ಅಂತ ನಮ್ಗೆ ಗೊತ್ತಿಲ್ಲ, ಅಸಂಪ್ಷನ್ ಅಲ್ಲಿ ನಾವು ಎಕ್ಸ್ ಅಂತ ತಗೊಂತೀವಿ ಅಷ್ಟೇ. ಟೂ ಟೈಮ್ಸ್ ಹೀಸ್ ಏಜ್, ಸಿ ಟೂ ಟೈಮ್ಸ್ ಹೀಸ್ ಏಜ್ ಎಕ್ಸ್ ಅಂತ ತಗೊಂಡ್ರೆ ಆಫ್ಟರ್ ಟೂ ಇಯರ್ಸ್, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಆಫ್ಟರ್ ಹೆನ್ಸ್ ಅಂತಂದ್ರೆ ಪ್ಲಸ್ ಟೂ ಅನ್ನೋದು. ಓಕೆ, ಆಫ್ಟರ್ ಟೂ ಇಯರ್ಸ್ ದೆನ್ ಸಬ್ಸ್ಟ್ರಾಕ್ಟೆಡ್ ಬೈ, ಸಿ ಸಬ್ಸ್ಟ್ರಾಕ್ಟೆಡ್ ಬೈ ಟೂ ಟೈಮ್ಸ್ ಹೀಸ್ ಏಜ್ ಬಿಫೋರ್ ಟೂ ಇಯರ್ಸ್. ಟೂ ಟೈಮ್ಸ್ ಹೀಸ್ ಏಜ್ ಮೀನ್ಸ್ ಅಗೇನ್ ಇಟ್ ಈಸ್ ಎಕ್ಸ್ ಬಿಫೋರ್ ಟೂ ಇಯರ್ಸ್. ಸಿ ಏನಾಗುತ್ತೆ ಸಾಲ್ವ್ ಮಾಡಿ, ಟೂ ಎಕ್ಸ್ ಟೂ ಇನ್ ಟೂ ಟೂ ಪ್ಲಸ್ ಫೋರ್ ದೆನ್ ಟೂ ಎಕ್ಸ್ ಮೈನಸ್ ಟೂ ಮೈನಸ್ ಟೂ ಪ್ಲಸ್ ಫೋರ್. ಓಕೆ, ಪ್ಲಸ್ ಟೂ ಆ್ಯಂಡ್ ಮೈನಸ್ ಟೂ ಗೆಟ್ ಕ್ಯಾನ್ಸಲ್, ಫೋರ್ ಪ್ಲಸ್ ಫೋರ್ ಇಸ್ ನಥಿಂಗ್ ಬಟ್ ಏಟ್. ಓಕೆ, ಸಿ ಏಜ್ ಆಫ್ ಬಾಯ್ ಈಸ್
8 years. Age of boy is 8 years. ಯಾವಾಗಲೂ ಕ್ವಶನ್ ಇಂದ ಲೈನ್ ಬೈ ಲೈನ್ ಓದ್ತಾ ಹೋದ್ರೆ ಕನ್ಫ್ಯೂಷನ್ ಆಗಲ್ಲ. ಎಲ್ಲ ಒಂದೇ ಸಾರಿ ಓದ್ಬಿಟ್ರೆ ಯಾವ ಕ್ವಶನ್ ಇದು, ಯಾವ ಥರ ಇದೆ, ಈ ಕ್ವಶನ್ ಸ್ಕಿಪ್ ಮಾಡ್ದಾನ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಎಲ್ಲ ಕ್ವಶನು ಹಂಗೆ ಇರುತ್ತೆ, ಎಲ್ಲ ಕ್ವಶನ್ ಹತ್ರ ಎಕ್ಸಾಮಲ್ಲಿ ಸ್ಕಿಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಲೈನ್ ಬೈ ಲೈನ್ ಓದಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿ ಅನಿಸುತ್ತೆ. ಓಕೆ, 8 ಮೀನ್ಸ್ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಸಿ. ಆಟ್ ಪ್ರೆಸೆಂಟ್ ವಿ ಮೇಕ್ ಏಜ್ ಈಸ್ ಟ್ವೈಸ್ ದಿನಾಸ್ ಏಜ್ ಆ್ಯಂಡ್ ಹಾಫ್ ಆಫ್ ದಿ ಕನನ್ಸ್ ಏಜ್. ಸಿ, ಆಫ್ಟರ್ 4 ಇಯರ್ಸ್ ವಿವೇಕ್ ಏಜ್ ವಿಲ್ ಬಿ 1.5 ಟೈಮ್ಸ್ ಆಫ್ ದಿನಾಸ್ ಏಜ್ ಆ್ಯಂಡ್ ಕನನ್ಸ್ ಏಜ್ ವಿಲ್ ಬಿ 2.5 ಟೈಮ್ಸ್ ಆಫ್ ದಿನಾಸ್ ಏಜ್. ದೆನ್ ಫೈಂಡ್ ದ ಕನನ್ ಏಜ್. ಓಕೆ, ಪ್ರೆಸೆಂಟ್ ಏಜ್ ಫಸ್ಟ್ ಕ್ಲಾಸಲ್ಲೆಲ್ಲ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಅಂತ ಎಲ್ಲ ಮೆನ್ಷನ್ ಮಾಡ್ತಿದ್ವಿ. ಸೊ ನಮಗೆಲ್ಲ ರೂಢಿ ಆಗಿದೆ, ಅಂದರೆ ಅಭ್ಯಾಸ ಆಗಿದೆ, ನಾವೇನು ಅದನ್ನು ಎವ್ರಿ ಟೈಮ್ ಮೆನ್ಷನ್ ಮಾಡಬೇಕು ಅಂತ ಏನಿಲ್ಲ. ಸೊ ಏನಿದೆ, 3 ಪರ್ಸನ್ಸ್, ವಿವೇಕ್, ದಿನಾಸ್ ಆ್ಯಂಡ್ ಕನನ್. ಓಕೆ, ಸಿ, ವಿವೇಕ್ ಏಜ್ ಈಸ್ ಟ್ವೈಸ್ ಆಫ್ ದಿನಾಸ್ ಏಜ್. ಸಪೋಸ್ ನಾವು ದಿನಾಸ್ ಏಜ್ ಅಂತ ಎಕ್ಸ್ ಅಂತ ತಗೊಂಡ್ರೆ ವಿವೇಕ್ ಏಜ್ ಏನಾಗುತ್ತೆ ನಮಗೆ 2 ಏಜ್, 2 ಟೈಮ್ಸ್ ಟ್ವೈಸ್, 2 ಟೈಮ್ಸ್ ನಾಟ್ ಮೋರ್ ದೆನ್ 2, 2 ಟೈಮ್ಸ್ ಅಂದರೆ 2 ಏಜ್ ಆ್ಯಂಡ್ ಹಾಫ್ ಆಫ್ ದಿ ಕನನ್ಸ್ ಏಜ್. ಈ 2 ಏಜ್ ಯಾವ ಥರ ಇರಬೇಕಂತಂದ್ರೆ ಹಾಫ್ ಆಫ್ ದಿ ಕನನ್. ಸಿ, ಕನನ್ಸ್ ಎಲ್ಲ 4 ಎಕ್ಸ್ ಅಂತ ತಗೊಳ್ಳೋಣ. ವೈ? ಬಿಕಾಸ್ 4 ಎಕ್ಸ್ ಬೈ 2 ಈಸ್ ನಥಿಂಗ್ ಬಟ್ 2 ಎಕ್ಸ್. ಓಕೆ, ಅಂದರೆ ನಿಮಗೆ ವಿವೇಕ್ ಏಜ್ 2 ಎಕ್ಸ್, ದಿನಾಸ್ ಏಜ್ ಎಕ್ಸ್ ಆ್ಯಂಡ್ ಕನನ್ಸ್ ಏಜ್ ಇಸ್ 4 ಎಕ್ಸ್. ಓಕೆ, ಮತ್ತೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಆಫ್ಟರ್ 4 ಇಯರ್ಸ್ ವಿವೇಕ್ ಏಜ್ ವಿಲ್ ಬಿ 1.5 ಟೈಮ್ಸ್ ಆಫ್ ದಿನಾಸ್ ಏಜ್. ವಾಟ್ ಈಸ್ ದಿನಾಸ್ ಏಜ್? ಎಕ್ಸ್. ಆಫ್ಟರ್ 4 ಇಯರ್ಸ್, ಆಫ್ಟರ್ 4 ಇಯರ್ಸ್ ವಿವೇಕ್ ಏಜ್ ವಿಲ್ ಬಿ 1.5 ಟೈಮ್ಸ್ ಆಫ್ ದಿನಾಸ್ ಏಜ್. ಅಂದರೆ ಆಫ್ಟರ್ 4 ಇಯರ್ಸ್, ಸೊ ಇವರು 4 ವರ್ಷ ಆದ ನಂತರ ಅಂದರೆ, ಸೊ ಇವರಿಗೂ 4 ವರ್ಷ ಆದ ನಂತರ ಅಂದಾಗೆ, ಅಂದರೆ ಮೈ ಏಜ್ ಇಸ್ 32, ಐ ನಾಟ್ 32, ಬಟ್ ಫಾರ್ ಎಕ್ಸಾಂಪಲ್ ಮೈ ಏಜ್ ಇಸ್ 32, ಆಫ್ಟರ್ 4 ಇಯರ್ಸ್ ಮೈ ಏಜ್ ವಿಲ್ ಬಿ 36. ಸೊ ನನಗೆ 4 ವರ್ಷ ಆದ ನಂತರ ಅಂದರೆ ನಿಮಗೂ ಕೂಡ 4 ವರ್ಷ ಆದ ನಂತರವೇ. ಸೊ ಲೈಕ್ ದಟ್ ವಿವೇಕ್ ಆಫ್ಟರ್ 4 ಇಯರ್ಸ್ ಅಂದರೆ ದಿನ ಕೂಡ 4 ಇಯರ್ಸ್ ಆದಮೇಲೆ ನನಗೆ. ಸೊ 2x ಪ್ಲಸ್ 4 ಈಸ್ ಈಕ್ವಲ್ ಟು 1.5 ಟೈಮ್ಸ್ ಆಫ್ ಎಕ್ಸ್. 15 4 60, ಬಿಫೋರ್ 1 point, ಸೊ ಬಿಫೋರ್ 1 point. ಸೊ 2x ಮೈನಸ್ 1.5x, ಓಕೆ, 6 ಮೈನಸ್ 4, ಹಿಯರ್ ಇಟ್ ಈಸ್ 0.5x, ದಿಸ್ ಈಸ್ 2. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು ಸಿ 2 and 5, 0.5 ಇಸ್ ನಥಿಂಗ್ ಬಟ್ 1/2 ಅನ್ನಕ್ಕೆ. ಓಕೆ, ಹಿಯರ್ ಇಟ್ ಈಸ್ 2, ಎಕ್ಸ್ ಈಸ್ ಈಕ್ವಲ್ ಟು 2 into 2 ಈಸ್ ನಥಿಂಗ್ ಬಟ್ 4. ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 4. ಅವ್ರೇನು ಕೇಳಿದ್ದಾರೆ, ದೆನ್ ಫೈಂಡ್ ದ ಕರೆನ್ಸ್ ಏಜ್. ಕರೆನ್ಸ್ ಏನಿದೆ? 4 ಇದೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಟ್ ಎಕ್ಸ್ ವ್ಯಾಲ್ಯೂ, 4 into 4 ಈಸ್ ಈಕ್ವಲ್ ಟು 16. ಆನ್ಸರ್ ಈಸ್ 16 ಇಯರ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್. ಆಟ್ ಪ್ರೆಸೆಂಟ್ ಕವಿತಾ ಏಜ್ ಈಸ್ 3x ಆಫ್ ಸೀತಾ ಏಜ್. 8 ಇಯರ್ಸ್ ಹೆನ್ಸ್ ದ ರಿಸ್ಪೆಕ್ಟಿವ್ ರೇಷಿಯೋ ಬಿಟ್ವೀನ್ ಕವಿತಾ ಆ್ಯಂಡ್ ಸೀತಾ ವಿಲ್ ಬಿ 22:11. ಸೊ ವಾಟ್ ಈಸ್ ದ ಕವಿತಾಸ್ ಪ್ರೆಸೆಂಟ್ ಏಜ್? ಓಕೆ, ಸಿ, ಪ್ರೆಸೆಂಟ್ ಏಜ್ ಏನಿದೆ ಕವಿತಾ ಮತ್ತು ಸೀತಾ ಅವ್ರದ್ದು, ಕವಿತಾ ಏಜ್ ಈಸ್ 3x ಆಫ್ ಸೀತಾ. ಸಪೋಸ್ ಸೀತಾ ಈಸ್ ಎಕ್ಸ್, 3x ಮೀನ್ಸ್ ಇಟ್ ಈಸ್ 3x. 8 ಇಯರ್ಸ್ ಹೆನ್ಸ್ ಅಂದರೆ 8 ವರ್ಷ ಆದಮೇಲೆ, ಆಫ್ಟರ್ 8 ಇಯರ್ಸ್ 3x ಪ್ಲಸ್ 8, ಇಯರ್ ಆಲ್ಸು ಎಕ್ಸ್ ಪ್ಲಸ್ 8, ದ ರೇಷಿಯೋ ವಿಲ್ ಬಿ 22:11. ಓಕೆ, 3x ಪ್ಲಸ್ 8 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 8, ರೇಷಿಯೋ ವಿಲ್ ಬಿ 22:11. ಓಕೆ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ, 11 3s are 33x, 11 8s are 88, then 22x
176. So 33x here it is 22. 33x minus 22x is equal to 176 minus 88. This is 11x. This is 8 and 8. Is it 176 minus 88 means 16, 8 and then 7, 9, 8. Okay, fine. So x is equal to 8 years. Why? Because 11 ones are 11. X is equal to 8. ಅವ್ರು ಏನ್ ಕೇಳಿದ್ದಾರೆ, ವಾಟ್ ಈಸ್ ದ ಕವಿತಾಸ್ ಪ್ರೆಸೆಂಟ್ ಏಜ್? ಸಿ, ಕವಿತಾಸ್ ಪ್ರೆಸೆಂಟ್ ಏಜ್ ಇಸ್ ಎಕ್ಸ್. ಇದು ಎಕ್ಸ್, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಕವಿತಾಸ್ ಪ್ರೆಸೆಂಟ್ ಏಜ್ ಇಸ್ ಸಿ 3 × 8, ಸೊ 24. ಆನ್ಸರ್ ಇಸ್ 24 ಇಯರ್ಸ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ರೇಷೋ ಬಿಟ್ವೀನ್ ದ ಪ್ರೆಸೆಂಟ್ ಏಜ್ ಆಫ್ ಎಕ್ಸ್ ಆ್ಯಂಡ್ ವೈ ಈಸ್ 4:5. ಸೊ ಆಫ್ಟರ್ 3 ಇಯರ್ಸ್ ಎಕ್ಸ್ ಏಜ್ ವಿಲ್ ಬಿ 31 ಇಯರ್ಸ್, ಆ್ಯಂಡ್ ವಾಟ್ ಈಸ್ ದ ವೈ ಏಜ್ 4 ಇಯರ್ಸ್ ಎಗೋ? ಸಿ, ದಿಸ್ ಈಸ್ ಎಕ್ಸ್ ಏಜ್ ಆಫ್ಟರ್ 3 ಇಯರ್ಸ್, ದಿಸ್ ಈಸ್ 4 ಇಯರ್ಸ್ ಎಗೋ. ಓಕೆ, ಸಿ ಏಜ್ ಎಕ್ಸ್ ಆ್ಯಂಡ್ ವೈ, ವಾಟ್ ಈಸ್ ದ ರೇಷೋ ಹಿಯರ್? The ratio is 4:5. After 3 years, plus 3. So, 4x plus 3 is equal to 31. Okay. So, 4x is equal to 31 minus 3. It is 28. 4x is equal to 28. X is equal to 7. Okay, so what is the age of y 4 years ago? See, this is 4x, this is 5x. Just x na you substitute maadi, 7 × 5 = 35. This is present age of y, but avaru en kelthidare andre 4 years ago y age enagittu. So 4 years ago, 4 varsha hinde ಏಜ್ ಏನಾಗಿತ್ತು ಅಂದರೆ, ಜಸ್ಟ್ ದಿಸ್ ಈಸ್ ಪ್ರೆಸೆಂಟ್ ಏಜ್, 4 ಇಯರ್ಸ್ ಏಕೆ ಅಂದರೆ -4, ಸೊ ಇಟ್ ಈಸ್ 31 ಇಯರ್ಸ್. 4 ವರ್ಷದ ಹಿಂದೆ ವೈ ಏಜ್ ಏನಾಗುತ್ತೆ ಅಂದರೆ 31 ಇಯರ್ಸ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಅನೂಪ್ ಕರೆಂಟ್ ಏಜ್ ಈಸ್ 2/5 ಆಫ್ ದ ಏಜ್ ಆಫ್ ಹಿಸ್ ಫಾದರ್. ಓಕೆ, ಆಫ್ಟರ್ 8 ಇಯರ್ಸ್ ಹಿ ವಿಲ್ ಬಿ half of the age of his father. 1/2 means it's obviously half. So what is the age of Anu at now? Now words represent present. So his present age. Okay. See, Anu current age is 2/5 of his father. He is Anu and father. Anu current age 2/5 of his father. See, father na x anta tagondre ಅನುಪನ್ ಏನಾಗುತ್ತೆ 2/5 times x. ಓಕೆ, ಆಫ್ಟರ್ 8 ಇಯರ್ಸ್ ಹಿ ವಿಲ್ ಬಿ, ಸೊ ಆಫ್ಟರ್ 8 ಇಯರ್ಸ್ ಹಿ ವಿಲ್ ಬಿ 1/12 ಆಫ್ ಹಿಸ್ ಫಾದರ್. ಸಿ, ಆಫ್ಟರ್ 8 ಇಯರ್ಸ್ ಅಂದರೆ, ಸೊ ಮಗನಿಗೆ 8 ಇಯರ್ಸ್ ಆದಮೇಲೆ ಅಂದರೆ ಆಬ್ವಿಯಸ್ಲಿ ತಂದೆಗೂ ಕೂಡ 8 ಇಯರ್ಸ್ ಆದಮೇಲೆ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, 2/5 times of x plus 8 is equal to, see, half x, ಇದೇನಾಗುತ್ತೆ 2 ಒಳಗಡೆ ಹೋದರೆ 8/2, 2 ones are 2 4s are just 4, ದೆನ್ 8, 4 ಅನ್ನು ಈ ಕಡೆ ತೊಗೊಂಡ್ರೆ -4 ಆಗುತ್ತೆ. ಸೊ 1/2x ಮೈನಸ್ 2/5x. ವಾಟ್ ಈಸ್ ಎಲ್ಸಿಎಂ ಹಿಯರ್? ಎಲ್ಸಿಎಂ 10 ಆಗುತ್ತೆ. ಸೊ ಹಿಯರ್ ಇಟ್ ಈಸ್ 5, ಹಿಯರ್ ಇಟ್ ಈಸ್ 2, 5 ಒನ್ಸ್ 4. ಸೊ
1 by 10x is equal to 4. So x is equal to 40. The value of x is 40. What is the age of Anu? Now what the kid is? So already we know that 2/5 of x. Okay, 2 by 5 into 40. 5 ones are 5 8s are. So Anup age means Anup present age is 16 years. Option A is the right answer. Okay, Anup present age 16 years. Option A is the right answer. Next question. Arun is 20 years elder than his father. In 4 years, person's age will be 2 times of his daughter's. Then current age of a daughter is. See, consider 2 person, Arun and his daughter. Arun is 20 years elder than his daughter. Suppose daughter x idre, Arun x plus 20. Okay. So in 4 years, andre after 4 years, after 4 years, the person age will be 2 times of his daughter. See, 4 varsha andre ivrigu kuda 4 varsha agirutte. So x plus 20 plus 4. So x plus 24 and x plus 4. Person age will be 2 times of his daughter. So x plus 24 is equal to 2 times of his daughter. ಯಾವಾಗ ಇದು 4 ವರ್ಷ ಆದ್ಮೇಲೆ. ಓಕೆ, ಎಕ್ಸ್ ಪ್ಲಸ್ 24 ಆಸ್ ಇಟ್ ಈಸ್, 2 ಇಂಟು ಎಕ್ಸ್ ಈಸ್ 2x, 2 4s are 8. ಸೊ 24 ಮೈನಸ್ 8, ಪ್ಲಸ್ 8 ಇದೆ ಈ ಸೈಡ್ ಬಂದರೆ ಮೈನಸ್ 8 ಇದು, 2x ಆಸ್ ಇಟ್ ಈಸ್, ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್, ಇಟ್ ಈಸ್ 16. ಸೊ ಎಕ್ಸ್ ಈಸ್ ಈಕ್ವಲ್ ಟು 16. ಅವ್ರು ಏನು ಕೇಳ್ತಿದ್ದೆ, ದೆನ್ ಕರೆಂಟ್ ಏಜ್ ಆಫ್ his daughter. See, daughter is already x ಅಂತ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ನಮಗೆ ಬಂದಿರೋ ವ್ಯಾಲ್ಯೂ ಎಕ್ಸ್ ಆಗಿದೆ. ಸೊ ದಟ್ ಎಕ್ಸ್ ಈಸ್ ಈಕ್ವಲ್ ಟು ದಿಸ್ ಒನ್. ಸೊ ಆನ್ಸರ್ ಈಸ್ 16. ಡಾಟರ್ ಕರೆಂಟ್ ಏಜ್ ಅಂದರೆ ಪ್ರೆಸೆಂಟ್ ಏಜ್ ಏನಿದೆ ಈಗ 16 ಇಯರ್ಸ್. ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, 8th ಕ್ವಶನ್. ಏಜ್ ಆಫ್ 2 ಪರ್ಸನ್ಸ್ ಡಿಫರ್ ಬೈ 14 ಇಯರ್ಸ್. 5 years ago, the elder one was 3 times as old as the younger one. So, what are their present age of the elder person? Okay, just consider 2 person. The term differ means difference. So, difference is 14 years. For example, person A. A age in the X years. So, B age x minus 14 years. See, differs ಅಂತ ಹೇಳಿದ್ರೆ 14 ಇಯರ್ಸ್ ಇವರಿಗೂ ಇವರಿಗೂ ವ್ಯತ್ಯಾಸ ಇರೋದ್ರಿಂದ. ಸೊ ಇದು ಎಕ್ಸ್ ಆದರೆ ಇದು ಎಕ್ಸ್ ಮೈನಸ್ 14. ಅಗೇನ್ ಏನು ಹೇಳಿದ್ದಾರೆ, ಆ 5 ಇಯರ್ಸ್ ಎಗೋ ಅಂದರೆ 5 ವರ್ಷಗಳ ಹಿಂದೆ. ಸೊ ಎ ವ್ಯಾಲ್ಯೂ ಏನಾಗಿತ್ತು ಅಥವಾ ಎ ಏಜ್ ಏನಾಗಿತ್ತು, ಎಕ್ಸ್ ಮೈನಸ್ 5. ದ ಸೇಮ್ ಥಿಂಗ್ ಬಿ ಅವರು ಕೂಡ 5 ಇಯರ್ಸ್ ಎಗೋ minus 14, minus 5. Okay, this is 5 years ago. The elder one was 3 times as old as younger one. See, you age out there, 3 times of B. X minus 14, minus 5. It is minus 19. Okay, X minus 5 is equal to 3X minus 15. 7. Okay, 3x as it is, this plus x ikade bandre minus x, then 57 minus 57 ikade bandre minus plus 57 minus 5 as it is. So 52 is equal to 2x. X is equal to 26. 2 ones are 2 26. So x value enagutte namge 26 agutte. What are the present age of the elder person? Elder person andre x, x value enide 26. Directly you can tell the age of a person means elder person is
26 years. Okay, option D is the right answer. We are done with ages. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏಜಸ್ ಅಂದರೆ ಬೇಸಿಕ್ ಟರ್ಮ್ಸ್ ಆಫ್ ಏಜಸ್ ಅನ್ನೆಲ್ಲ ಕವರ್ ಮಾಡಿದ್ದೀವಿ ಆ್ಯಂಡ್ ಈಸಿ ಲೆವೆಲ್ ಕ್ವಶನ್ಸ್ನ ಕೂಡ ಸಾಲ್ವ್ ಮಾಡಿದ್ದೀವಿ. ಸೊ ಈ ಕ್ಲಾಸಲ್ಲಿ ನಾವು ಮಾಡರ್ನ್ ಕ್ವಶನ್ಸನ್ನು ಕವರ್ ಮಾಡಿದ್ದೀವಿ. ಐ ಥಿಂಕ್ ನಿಮಗೆಲ್ಲ ಈ ಟಾಪಿಕ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತಿದ್ದೀನಿ. ನಿಮಗೇನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಾವೆಲ್ಲ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.